ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬೆಳಿಗ್ಗೆ 7:30 ಆಗಿದೆ, ಕಾಫಿ ಎಲ್ಲ ಕುಡ್ದಿದ್ದಾಯ್ತು, ಹಾಗೆ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡೋಣ ಅನ್ಕೊಂಡಿದ್ದೀನಿ. ಅಚ್ಚುಗೆ ತುಂಬ ಇಷ್ಟ ಬಿಸಿಬೇಳೆ ಬಾತ್ ಅಂದ್ರೆ, ಇನ್ನು ಮಲಗಿದಾರಲ್ಲ ಅವ್ರು ಗೊತ್ತಿಲ್ದಂಗೆ ಬಿಸಿಬೇಳೆ ಬಾತ್ ಮಾಡ್ತೀನಿ. ಹಾಗಾದ್ರೆ ಬನ್ನಿ, ಬಿಸಿಬೇಳೆ ಬಾತ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇದು ಒಂದ್ ಗ್ಲಾಸ್ ತೊಗರಿಬೇಳೆ ತಗೊಂಡಿದ್ದೀನಿ, ಇದೇ ಅಳತೆಯಲ್ಲಿ ಒಂದ್ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಸಾಕಿದು 6-7 ಜನಕ್ಕೆ ಆಗಷ್ಟು ಬಿಸಿಬೇಳೆ ಬಾತ್ ಆಗುತ್ತೆ. ಒಂದ್ ಗ್ಲಾಸ್ ತೊಗರಿಬೇಳೆ, ಅದೇ ಅಳತೆಯಲ್ಲಿ ಒಂದ್ ಗ್ಲಾಸ್ ರೇಷನ್ ಅಕ್ಕಿ. ಸೋನಮಸೂರಿ ಅಕ್ಕಿಗಿಂತ ರೇಷನ್ ಅಕ್ಕಿಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ತುಪ್ಪ. ತುಪ್ಪ ಬೇಕಾದ್ರೆ ಹಾಕೋಬಹುದು, ಆಪ್ಷನಲ್ ಇದು. ಬೇಡ ಅಂದ್ರೆ ಬರೀ ಎಣ್ಣೆನ ಹಾಕೊಳ್ಬಹುದು. ಹಾಗೆ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಬಿಸಿಬೇಳೆ ಬಾತ್, ಇದು MTR ಬಿಸಿಬೇಳೆ ಬಾತ್ ಪುಡಿ ತಗೊಂಡಿದ್ದೀನಿ. ಖಾರಕ್ಕೆ ನಿಮ್ಗೆ ಟೇಸ್ಟ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಬಹುದು. ನಾನು ಇಲ್ಲಿ 2 ಪಾಕೆಟ್ ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಕಲರ ಕಾಣಲಿ ಅಂತೇಳಿ ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ 4-5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, 2 ಈರುಳ್ಳಿ, ಹಾಗೆ 1-4 ಟೊಮೆಟೊ, ಕ್ಯಾರೆಟ್, 1 ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿ, ಹಸಿ ಬಟಾಣಿ ಇದು. ಹಾಗೆ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ನಾವು ಎಷ್ಟು ಜನಕ್ಕೆ ಮಾಡ್ತೀವಿ ಅದರ ಅಳತೆ ಮೇಲೆ ನಾನು 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಈಗ ಬೇಳೆನ ಕುಕ್ಕರ್ಗೆ ಹಾಕೊಂಡು ಚೆನ್ನಾಗಿ ನೀರಲ್ಲಿ 1-2 ಸರಿ ತೊಳ್ಕೊಂತೀನಿ. ಈಗ ಬೇಳೆ ತೊಳ್ಕೊಂಡು ಬಂದೆ, ಇದಕ್ಕೆ ಈಗ ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಸೇರಿಸ್ತಾ ಇದ್ದೀನಿ. ಕ್ಯಾರೆಟು, ಹಾಗೆ ಬೀನ್ಸು, ಬಟಾಣಿ, ಹಾಗೆ ಟೊಮೆಟೊನು ಕೂಡ ಇದರಲ್ಲೇ ಸೇರಿಸ್ಕೊಂತೀನಿ. ಟೊಮೆಟೊ ಬೇಳೆ ಜೊತೆಲೆ ಬೇಯಿದ್ರೆ ಚೆನ್ನಾಗಿ ಮೆತ್ತಗಾಗುತ್ತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀರು ಹಾಕೊಂಡು, ಇದು ಮುಳುಗುವಷ್ಟು ನೀರು, ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ನೀರು, ಬೇಳೆ ಎಲ್ಲ ಚೆನ್ನಾಗಿ ನುಣ್ಣು ಬೇಯಬೇಕು. ಅದರಿಂದ ಇಷ್ಟು ನೀರು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಬೇಕು. 1-2 ಕೂಗಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಳ್ಬೇಕು. ಈಗ ಒಂದು ಕುಕ್ಕರಲ್ಲಿ ತರಕಾರಿನೆಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೀಗ ಅಕ್ಕಿನೆಲ್ಲ ತೊಳೆದ್ಬಿಟ್ಟು ಇದ್ರಲ್ಲಿ ಹಾಕ್ಬಿಟ್ಟು ಅನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಅಕ್ಕಿನ ತೊಳ್ಕೊಂಡು ಬರ್ತೀನಿ. ಈಗ ಅಕ್ಕಿ ತೊಳ್ಕೊಂಡು ಬಂದಿದ್ದೀನಿ, ಕುಕ್ಕರ್ ಒಳಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಮೆಜರ್ಮೆಂಟ್ ಎಲ್ಲ ನೀರು ಹಾಕ್ಬೇಕು ಅಂತೇನಿಲ್ಲ, ನೀರು ಸ್ವಲ್ಪ ಜಾಸ್ತಿನೇ ಹಾಕೊಂಡು ತುಂಬ ನುಣ್ಣಗೆ ಮಾಡ್ಕೋಬೇಕು ಅನ್ನನ. ಇನ್ನು ಸ್ವಲ್ಪ ನೀರು ಹಾಕೋಣ. ಹಾಗೆ ಉಪ್ಪು ಹಾಕ್ತಾ ಇದ್ದೀನಿ, 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಮುಚ್ಚಲ ಮುಚ್ಚಿ ಈಗ ಅನ್ನ ಮಾಡ್ಕೊಳ್ಳೋಣ. ಈಗ 2 ಕುಕ್ಕರ್ ಕೂಗಿದೆ, ಅದು ಪ್ರೆಷರ್ ಸ್ವಲ್ಪ ಹೋಗ್ಲಿ, ಅಷ್ಟಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೀಗ 4-5 ಸ್ಪೂನ್ ಎಣ್ಣೆ ಹಾಕೊಳ್ತೀನಿ. ಹಾಗೆ 1 ಸ್ಪೂನ್ ತುಪ್ಪ ಹಾಕೊಳ್ತೀನಿ. ನೋಡಿ ಈಗ ತುಪ್ಪ ಕರಗಿದೆ, ಈಗ 1 ಸ್ಪೂನ್ ಸಾಸಿವೆ ಹಾಕೊಳ್ತೀನಿ. ಸಾಸಿವೆ ಎಲ್ಲ ಸಿಡ್ದಿದಾಯ್ತು, ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಈಗಲೇ ಸೇರಿಸ್ಕೊಂತೀನಿ, ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಈಗ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂತೀನಿ. ಈಗೆಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹುಣಸೆ ರಸ ಸೇರಿಸ್ಕೊತೀನಿ. ಎಷ್ಟು ಬೇಕೋ ಅಷ್ಟು ಹುಳಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀವು. ಸ್ವಲ್ಪ ಕುದಿಲಿ ಇದು, ಹುಣಸೆ ರಸ ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ. ಈಗ MTR ಬಿಸಿಬೇಳೆ ಬಾತ್ ಪುಡಿ ತಗೊಂಡಿದ್ದೀನಲ್ಲ, ಅದು 2 ಪಾಕೆಟ್ನ ಹಾಕೊಳ್ತೀನಿ ಈಗ. ಹಾಗೆ ಅರಿಶಿನ ಪುಡಿ ಸ್ವಲ್ಪ, ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪುಡಿ. ಬಿಸಿಬೇಳೆ ಬಾತ್ ಪುಡಿಯಲ್ಲೂ ಖಾರ ಇರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಮಸಾಲೆನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು.
ಮಸಾಲೆ ಪೌಡ್ರಲ್ಲೆಲ್ಲ ಹಸಿ ವಾಸನೆ ಚೆನ್ನಾಗಿ ಹೋಗಿದೆ. ಈಗ ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆ ತರಕಾರಿ ಹಾಗೆ ಅನ್ನನ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ನುಣ್ಣಕ್ಕೆ ಬೆಂದಿದೆ. ಈ ರೀತಿ ಬೇಯಿಸ್ಕೊಳ್ಬೇಕು. ಹಾಗೆ ಅನ್ನ ನೋಡಿ, ಅನ್ನ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಮೆತ್ತಗೆ ಈ ರೀತಿ ಇಷ್ಟು ಮೆತ್ತಗಿರ್ಬೇಕು ಅನ್ನ, ಉದುರುದ್ರಾಗಿರ್ಬಾರ್ದು. ಅದಕ್ಕೆ ರೇಷನ್ ಅಕ್ಕಿ ಹಾಕೊಂಡು ಅನ್ನ ಮಾಡ್ಕೊಂಡ್ರೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಮೆತ್ತಗೂ ಇರುತ್ತೆ. ಈಗ ಇವೆರಡನ್ನು ಒಗ್ಗರಣೆ ಹಾಕೊಂಡಿದೀವಲ್ಲ ಆ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ಅಕ್ಕಿ ಹಾಕಿ ಮಾಡಿದ್ದು ಎಷ್ಟೊಂದು ಬಿಸಿಬೇಳೆ ಬಾತ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸುಮಾರು ಒಂದು 5-6 ಜನ ಊಟ ಮಾಡ್ಬೋದು ಇದ್ರಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಇನ್ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕೊಳ್ಬಹುದು. ಒಂದು 5 ನಿಮಿಷನ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಮಸಾಲೆ ಎಲ್ಲ, ಅನ್ನ, ತರಕಾರಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗುತ್ತೆ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜೋರಾದ ಉರಿಯಲ್ಲಿ ಇಟ್ಕೊಂಡ್ರೆ ತಳ ಅಂಟ್ಬಿಡುತ್ತೆ. ಬೇಕಂದ್ರೆ ಗೋಡಂಬಿ ಕೂಡ ಆಡ್ ಮಾಡ್ಕೊಳ್ಬಹುದು ಇದಕ್ಕೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಕುದೀತಾ ಇದೆ. ಉಪ್ಪು ಖಾರ ನೋಡ್ಕೊಂಡು ಸ್ವಲ್ಪ ಸೇರಿಸ್ಕೋಬಹುದು. ಉಪ್ಪು ಬೇಕಾದ್ರೆ ಉಪ್ಪು ಅಥವಾ ಖಾರ ಬೇಕಾದ್ರೆ ಖಾರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸಿದ್ರೆ ಬಿಸಿಬೇಳೆ ಬಾತು ತಿನ್ನೋದಕ್ಕೆ ರೆಡಿ ಆಗುತ್ತೆ. ಈ ಚಳಿಗೆ ಬಿಸಿಬಿಸಿಯಾದ ಬಿಸಿಬೇಳೆ ಬಾತು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಚ್ಚು ಮಲಗಿದಾಳಲ್ಲ, ಎದ್ ಬಂದಿದ ತಕ್ಷಣ ಬಿಸಿಬೇಳೆ ಬಾತ್ ನೋಡಿದ್ಲು ಅಂದ್ರೆ ಕುಣ್ದಾಡ್ಬಿಡ್ತಾಳೆ, ಅಷ್ಟು ಇಷ್ಟ ಅವಳಿಗೆ. ಚೆನ್ನಾಗಿ ಕುದೀತಾ ಇದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ, ಇಷ್ಟು ತುಂಬಾ ತೆಳುವಾಗೂ ಇಲ್ಲ, ತುಂಬಾ ಗಟ್ಟಿಯಾಗೂ ಇಲ್ಲ. ಈ ಹದವಾಗಿದ್ರೆ ಸಾಕು, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದೇ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಟೇಸ್ಟ್ ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸಂಜೆ ನನ್ನ ಫ್ರೆಂಡ್ ಮಗನ್ ಮದ್ವೆ ಇದೆ ಬಸನಗುಡಿಯಲ್ಲಿ, ಆ ಮದ್ವೆಗೆ ಹೋಗ್ತಾ ಇದ್ದೀರಿ, ಆಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ನಮ್ಮ ಯಜಮಾನ್ ಇಬ್ರು ಮದ್ವೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀರಿ. ನನ್ನ ಫ್ರೆಂಡ್ ಮಗನ್ ಮದ್ವೆ ಬಸನಗುಡಿಲಿ ಇದೆ. ಟ್ರಾಫಿಕ್ ಬೇರೆ ಅಲ್ವಾ, ಹೋಗೋದು ತುಂಬಾ ಲೇಟ್ ಆಗುತ್ತೆ. ಆಲ್ರೆಡಿ ಈಗ ಲೇಟ್ ಆಗಿದೆ, ನಮ್ಮ ಯಜಮಾನ್ ಎಲ್ಲೋ ಹೋಗಿದ್ರು, ಬರೋಷ್ಟರಲ್ಲಿ ಲೇಟ್ ಆಗೋಯ್ತು. ಸರಿ, ಹೋಗ್ತಾ ಇದ್ದೀರಿ, ಹಾಗೆ ಅರುಣ್ ಅವ್ರ ಯಜಮಾನ್ರು ಪದ್ಮಕ್ಕ ಎಲ್ಲರು ನಾವು ಮದ್ವೆಗೆ ಬರ್ತೀವಿ ಅಂದ್ರು, ಕರ್ಕೊಂಡು ಹೋಗ್ತಾ ಇದ್ದೀರಿ. ಸರಿ, ಮದ್ವೆ ಮನೇಲಿ ಸಿಗ್ತೀರಿ, ವಿಡಿಯೋ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತೆಗಿತೀನಿ. ಫ್ರೆಂಡ್ಸ್, ತುಂಬಾ ಟ್ರಾಫಿಕ್ ಇತ್ತು, ಅಂತೂ ಇಂತೂ ಬಂದು ಮದ್ವೆ ಮನೆ ಸೇರಿದ್ರಿ. ಟೋಲ್ಟ್ರಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ಸ್ನ ಅರೇಂಜ್ ಮಾಡಿದ್ರು. ನಾವೆಲ್ಲರೂ ಜ್ಯೂಸ್ನ ಕುಡಿದು ಹಾಗೆ ಮುಂದೆ ಹೋಗ್ತಾ ಇದ್ರಿ. ಇಲ್ಲಿ ನೋಡಿ, ರಾಧಾಕೃಷ್ಣ ವಿಗ್ರಹ ಮೆಟಲಲ್ಲಿ ಮಾಡಿರೋದು ಇದು. ಆ ಸುತ್ತ ಪಾಟ್ಗಳನ್ನೆಲ್ಲ ಇಟ್ಟು ಗ್ರೀನರಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಈ ಕಡೆ ಗಣೇಶನ ವಿಗ್ರಹ ಇದು, ಇದು ಕೂಡ ಮೆಟಲ್ ಗಣೇಶನ ವಿಗ್ರಹ. ಸುತ್ತ ನೋಡಿ, ಪಾಟ್ಗಳನ್ನೆಲ್ಲ ಇಟ್ಟಿರೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಮುಂದೆ ಹೋಗ್ತಾ ದೊಡ್ಡ ಗಣೇಶನ ಇಟ್ಟಿದ್ರು, ಹೂಮಾಲೆ ಎಲ್ಲ ಹಾಕಿದ್ರು. ಹಾಗೆ ಪಾಟ್ಗಳನ್ನೆಲ್ಲ ಇಟ್ಟು ಪಕ್ಕದಲ್ಲಿ ನವಿಲು ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇದು.
ಸ್ಟೇಜ್ ಮೇಲೆ ಹೋಗೋದಕ್ಕೆ ಲೈನಲ್ಲಿ ನಿಂತಿದ್ದೀರಿ, ಸ್ವಲ್ಪ ಜನ ಇದ್ರು, ಅದರಿಂದ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀರಿ. ಹುಡುಗ ಹುಡುಗಿ ಜೋಡಿ ಅಂತೂ ತುಂಬ ಚೆನ್ನಾಗಿತ್ತು, ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ. ನೋಡಿ, ಇವರೇ ನನ್ನ ಫ್ರೆಂಡು, ಇವ್ರ ಮಗನ ಮದುವೆನ ಇಲ್ಲಿ ನಡೀತಾ ಇರೋದು. ಇವ್ರ ಹೆಸರು ಅಂಬುಜಾಕ್ಷಿ ಅಂತ. ನಾವು ಸ್ಟೇಜ್ ಮೇಲೆ ಬಂದ ತಕ್ಷಣ ಹಾಗೆ ಬಂದು ನಮ್ಮನ್ನೆಲ್ಲ ಮಾತಾಡ್ತಿದ್ದಾರೆ. ನೋಡಿ, ಇಲ್ಲಿ ನಿಂತಿರೋರು ಅಂಬುಜಾಕ್ಷಿಯವರ ಬೀಗರು, ಅಂದರೆ ಹುಡುಗಿ ಅಮ್ಮ. ಹಾಗೆ ಹಿಂದೆ ಆಯ್ ಮಾಡಿದ್ರು ನೋಡಿ, ಅವ್ರ ಹುಡುಗ ಅಪ್ಪ ಅಂಬುಜಾಕ್ಷಿಯವರ ಯಜಮಾನರು. ಅವ್ರ ಪಕ್ಕ ಆರೆಂಜ್ ಕಲರ್ ಶರ್ಟ್ ಹಾಕಿದಾರಲ್ಲ, ಅವರು ಹುಡುಗಿಯವ್ರ ಅಪ್ಪ. ಇವರಿಬ್ಬರು ಬೀಗರು ಇಲ್ಲಿದ್ದಾರೆ, ಆ ಕಡೆ ಅವರಿಬ್ಬರು ಬೀಗರು ಆ ಕಡೆ ನಿಂತ್ಕೊಂಡಿದ್ದಾರೆ. ಫೋಟೋ ಎಲ್ಲ ಇಡ್ಸ್ಕೊಂಡು ಹಾಗೆ ಊಟ ಮಾಡೋಣ ಅಂದ್ಬಿಟ್ಟು ಡೈನಿಂಗ್ ಹಾಲ್ಗೆ ಹೋಗ್ತಾ ಇದ್ದೀರಿ. ಡೈನಿಂಗ್ ಹಾಲಲ್ಲಿ ತುಂಬ ರಶ್ ಇತ್ತು, ಒಂದು 10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಊಟ ಕೂತ್ಕೊಂಡ್ರು. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಈ ಕಡೆ ಚಾಟ್ಸ್ ಕೌಂಟ್ರಿಗೆ ಬಂದಿದ್ದೀರಿ. ಇಲ್ಲಿ ಪಾನಿಪುರಿ, ಮಸಾಲೆ ಪುರಿ, ಐಸ್ ಕ್ರೀಮು, ಹಾಗೆ ಬೀಡ ಎಲ್ಲ ಇತ್ತು. ನಾನು ಈಗ ಪಾನಿಪುರಿ ತಿಂತಾ ಇದ್ದೀನಿ. Thank you.
ಮಾಡಿದಿರೋ ಹುಡುಗನವ್ರ ಅಮ್ಮ ನನ್ನ ಸ್ನೇಹಿತೆ, ಆಗ್ಲೇ ಅತ್ತೆ ಆಗ್ಬಿಟ್ರು. ಅಲ್ವೇನ್ರಿ, ಚೆನ್ನಾಗಿದ್ದಾಳೆ ಹುಡುಗಿ, ಚೆನ್ನಾಗಿದ್ದಾಳೆ, ತುಂಬಾ ಚೆನ್ನಾಗಿದೆ. ಎಷ್ಟೊತ್ತು ಬಂದ್ರಿ ನೀವು ಚೌಟ್ರಿಗೆ? ಯಾವ ಬರೋದು ಲೇಟ್ ಆಗುತ್ತೆ, ಎಲ್ಲ ಹೋಗಿದ್ರೆ. ನನ್ನ ಫ್ರೆಂಡ್ಗೆ ವೀರೇಂದ್ರ ಹೆಗ್ಡೆ ಅಂದರೆ ತುಂಬ ಇಷ್ಟ ನೋಡಿ. ಅವ್ರ ಫೋಟೋ ಇದೆ, ಆ ಫೋಟೋ ಕೆಳಗೆ ಹೋಗಿ ಫೋಟೋ ಇಟ್ಕೊಳ್ಳೋಣ ಬನ್ರಿ ಅಂತ ಕೂಗಿದ್ರು. ಸರಿ, ಬಂದು ನಾವು ಮೂವರು ಇಲ್ಲಿ ವೀರೇಂದ್ರ ಹೆಗ್ಡೆ ಅವ್ರ ಫೋಟೋ ಕೆಳಗೆ ಫೋಟೋ ಇಟ್ಕೊತ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮದುವೆ ಆಗಿತ್ತು ಅಂತೇಳಿ ಮದುವೆ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.